ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 5 ನಕ್ಷೆಗಳ ಪರಿಚಯ, ಅದರಲ್ಲಿ ಅಭ್ಯಾಸ 5.1 ಪ್ರಶ್ನೆ ಸಂಖ್ಯೆ 4 ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೊಟ್ಟಿರುವ ನಕ್ಷೆಯು ಒಂದು ವಾರದ ಅವಧಿಯಲ್ಲಿ ಪ್ರತಿದಿನದ ಮುನ್ಸೂಚಿತ ತಾಪ ಮತ್ತು ನೈಜ ತಾಪದ ವಿವರಗಳನ್ನು ತೋರಿಸುತ್ತಿದೆ. ಏನು ಮಾಡ್ತಾ ಇದೆ ಅಂತಂದರೆ, ಆ್ಯಕ್ಚುವಲ್ಲು ಮತ್ತು ನಾವು ಏನು ಪ್ರಿಡಿಕ್ಟ್ ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ದಾರೆ. ಇದು ಡಾಟೆಡ್ ಲೈನ್ಸ್ ಏನಿದೆ ನೋಡಿ, ಮುನ್ಸೂಚನೆ ಇದೆ. ಇದು ಸ್ಟ್ರೇಟ್ ಲೈನ್ ಏನಿದೆ ನೋಡಿ, ನೈಜ ತಾಪ ಇದೆ. ಹೌದಾ, ಇವೆರಡುಗಳನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥದ್ದು, ಇಲ್ಲಿ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇದು 5, 10, 15, 20, 25, 30, 35 ಡಿಗ್ರಿ ಸೆಲ್ಸಿಯಸ್ಗಳನ್ನ ಕೊಟ್ಟಿದ್ದಾರೆ. ಈಗ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನಾವು ಒಂದೊಂದಾಗಿ ಉತ್ತರವನ್ನು ನೋಡೋಣ. ಹೌದಾ, ಸೊ ಇವಾಗ ಮೊದಲನೇದೇನು ಕೊಟ್ಟಿದ್ದಾರೆ ಪ್ರಶ್ನೆ ನೋಡಿ, ಯಾವ ಯಾವ ದಿನಗಳಲ್ಲಿ ಮುನ್ಸೂಚಿತ ತಾಪವು ಮತ್ತು ನೈಜ ತಾಪಗಳು ಸಮನಾಗಿವೆ ಅಂತ ಕೇಳ್ತಾ ಇದ್ದಾರೆ. ಯಾವ ಯಾವ ದಿನಗಳಲ್ಲಿ, ಇಲ್ಲಿ ನೋಡಿ, ಯಾವ ಯಾವ ದಿನಗಳಲ್ಲಿ, ಇಲ್ಲಿ ನೋಡಿ, ಯಾವ ಯಾವ ದಿನಗಳಲ್ಲಿ ಎರಡು ಬರ್ತಾ ಇದೆ ನೋಡಿ, ಮಂಗಳವಾರ, ಹೌದಾ, ಮಂಗಳವಾರ, ಮತ್ತು ಇಲ್ಲಿ ಶುಕ್ರವಾರ, ಮತ್ತು ಇಲ್ಲಿ ಭಾನುವಾರ, ಈ ಮೂರು ದಿನಗಳಲ್ಲಿ ನೈಜ ತಾಪ ಮತ್ತು ಮುನ್ಸೂಚನೆ ತಾಪ ಸಮನಾಗಿ ಬರ್ತಾ ಇದೆ. ಯಾವ್ಯಾವ ಅಂತಂದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ. ಸೊ ಹಾಗಾಗಿ ನಾನು ಇಲ್ಲೇ ಬರ್ಕೊಳ್ತೀನಿ ನೋಡಿ, ಇಲ್ಲಿ ಇಲ್ಲಿ ಮೇಲ್ಗಡೆನೂ ಬರೀತೀನಿ. ಇದು ಪ್ರಶ್ನೆಗೆ ಉತ್ತರ, ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ, ಈ ಮೂರು ದಿನಗಳಲ್ಲಿ ಏನಾಗ್ತಾ ಇದೆ, ನೈಜ ತಾಪ ಮತ್ತು ಮುನ್ಸೂಚನೆ ತಾಪ ಸಮನಾಗಿದೆ ಅಂತ ಹೇಳ್ಬೋದು. ವಾರದ ಅವಧಿಯಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆ ವಾರದಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಮುನ್ಸೂಚಿತ ತಾಪ ಎತ್ತರ ಎಷ್ಟಿದೆ ನೋಡಿ, ಇಲ್ಲಿ ಅತ್ಯಧಿಕ ಎಷ್ಟಿದೆ, ಇಲ್ಲಿಂದ ನಾವು ಈ ಕಡೆಗೆ ತಂದಾಗ ಇದು 35 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಅತ್ಯಧಿಕ ತಾಪ ಎಷ್ಟಾಗಿದೆ ಅಂತಂದರೆ 35 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಇನ್ನು ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪವೆಷ್ಟು, ನೈಜ ತಾಪ ಕೇಳ್ತಾ ಇದ್ದಾರೆ ನೋಡಿ. ಮುನ್ಸೂಚಿತ ತಾಪ, ನೈಜ ತಾಪ ಅರ್ಥ ಮಾಡ್ಕೊಳ್ಳಿ, ಕೇವಲ ನೈಜ ತಾಪ ಕೇಳ್ತಾ ಇದ್ದಾರೆ. ಸೊ ನೈಜ ತಾಪ ಅಂದಾಗ, ನೈಜ ಅಂತಂದರೆ ಸ್ಟ್ರೇಟ್ ಲೈನ್ ಇದೆ ನೋಡಿ, ಸ್ಟ್ರೇಟ್ನಲ್ಲಿ ಅತ್ಯಧಿಕ ಕಡಿಮೆ ಯಾವುದಿದೆ ನೋಡಿ, ಸ್ಟ್ರೇಟ್ ಲೈನ್, ಇಲ್ಲಿ ನೋಡಿ ಹೆಚ್ಚಿಗಿದೆ, ಕಮ್ಮಿ ಅಂದರೆ ಇಲ್ಲಿದೆ, ಇಲ್ಲಿದೆ ಕಡಿಮೆ. ಸೊ ಇಲ್ಲಿ ಕಡಿಮೆ ಬರ್ತಾ ಇದೆ. ಸೊ ಕಡಿಮೆ ಎಷ್ಟಿದೆ ನೋಡಿ, ಕಡಿಮೆ ಅಂದರೆ 15 ಡಿಗ್ರಿ ಸೆಲ್ಸಿಯಸ್. ನೈಜ ತಾಪ ಕೇಳ್ತಾ ಇದ್ದರೆ ಸ್ಟ್ರೇಟ್ ಲೈನ್ ಮಾತ್ರ ನೋಡಬೇಕು, ಡಾಟೆಡ್ ಲೈನ್ಸ್ ನೋಡಬಾರ್ದು. ಹೌದಾ, 15 ಸೆಂಟಿಮೀಟ್ರ್ ಬರ್ತಾ ಇದೆ. ಹದಿನೈದು ಡಿಗ್ರಿ ಸೆಲ್ಸಿಯಸ್, 15 ಡಿಗ್ರಿ ಸೆಲ್ಸಿಯಸ್. ಇನ್ನು ಅದೇ ರೀತಿಯಾಗಿ ಯಾವ ದಿನದಲ್ಲಿ ನೈಜ ತಾಪವು ಮುನ್ಸಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಯಾವ ದಿನದಲ್ಲಿ ಅರ್ಥ ಮಾಡಿಕೊಳ್ಳಿ, ನೈಜ ತಾಪಕ್ಕಿಂತ ಮುನ್ಸೂಚಿತ ತಾಪ, ಮತ್ತೊಂದು ಸರಿ ನೋಡಿ ಪ್ರಶ್ನೆ ಏನಿದೆ, ನೈಜ ತಾಪವು ಮುನ್ಸೂಚಿತ ತಾಪಕ್ಕಿಂತ ಅತಿ ಹೆಚ್ಚು ವ್ಯತ್ಯಾಸ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ, ನೈಜ ತಾಪ ಮತ್ತು ಮುನ್ಸೂಚನೆ ತಾಪ ಎಲ್ಲಿದೆ, ಎಲ್ಲಿ ಅತ್ಯಧಿಕ ಹೊಂದಿದೆ ಅಂತ ಹೇಳಬೇಕಾದ್ರೆ ಇಲ್ಲಿ ನೋಡಿ, ಹಾಂ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ, ಇಲ್ಲೇನಿದೆ ನೋಡಿ ಗುರುವಾರ, ಇಲ್ಲಿ ಇಲ್ಲಿ ಇಲ್ಲಿಂದ ಇಷ್ಟು ಇಲ್ಲಿ ಅಧಿಕ ಆಗ್ತಾ ಇದೆ ಅಂದರೆ 5 ಆಗ್ತಾ ಇದೆ. ಹೌದಾ, ಇಲ್ಲಿಂದ ಇಲ್ಲಿ ಕೇವಲ 5, ಇಲ್ಲಿಂದ ಇಲ್ಲಿ ಮುನ್ಸೂಚಿತಕ್ಕಿಂತ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಗುರುವಾರ ಏನಿದೆ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಗುರುವಾರ ದಿವಸ ನೈಜ ತಾಪವು ಮುನ್ಸೂಚಿತ ತಾಪಕ್ಕಿಂತ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಅಂತ ಹೇಳ್ಬೋದು. ಅದು ಯಾವುದು ಅಂತಂದರೆ ಗುರುವಾರ ಅಂತ ಹೇಳಬಹುದು, ಗುರುವಾರ. ಹೌದಾ, ಸೊ ಈ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸ್ಬೋದು. ಇಲ್ಲಿಗೆ ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ 4 ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 5 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.